ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಮಾತಾಗಿತ್ತು. ಇವತ್ತು ಸದನದಲ್ಲಿ ಏನಾಗುತ್ತೆ ಅನ್ನೋದನ್ನ ಒಂದು ಸಣ್ಣ ಹಿಂಟ್ ಕೊಟ್ಟು ಒಳಗಡೆ ಹೋಗಿದ್ದಾರೆ. ಲೆಟ್ಸ್ ಗೋ ಲೈವ್. ಪ್ರಮೋದ್ ಮುತಾಲಿಕ್ ಅವರು, ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳು ಸ್ವಾಮೀಜಿಗಳಿದ್ದಾರೆ, ಸ್ವಾಮೀಜಿಗಳನ್ನು ಕೈ ಎತ್ತಿದ್ದಾರೆ. ಸ್ವಾಮೀಜಿಗಳೇ ಗೋ ಹೆಡ್, ಪ್ಲೀಸ್ ಹೇಳ್ಬೋದು ನೀವು. ಒಂದು ಮಾತನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನೆನಪಿಸಬೇಕು, ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿಯನ್ನ ನೀವು ನಿಮ್ಮ ಪಕ್ಷದ ಒಳಗಿಡಿ. ನೀವು ಹೇಳಿದ್ರಲ್ಲ ಬಸವಣ್ಣನವರ ಶರಣ ಸಂಸ್ಕೃತಿ ಅಂತ, ಮಾನ್ಯ ಮುರುಘಾ ಶರಣರೇ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಲಿಂಗಾಯತ ವೀರಶೈವ ಧರ್ಮವೇ ಈ ಮತಾಂತರವನ್ನು ವಿರೋಧಿಸ್ತಾ ಇದೆ. ಮೊತ್ತ ಮೊದಲಿಗೆ ಧ್ವನಿ ಎಬ್ಬಿಸಿದ್ದೆ ಅವರು, ನಾವು ಬಹಳ ವರ್ಷಗಳಿಂದ ಧ್ವನಿ ಎಬ್ಬಿಸ್ತಾ ಇದ್ದೇವೆ. ಅದಕ್ಕೆ ದಾಖಲೆಗಳನ್ನ ಪುರಾವೆಗಳನ್ನ ಠಾಣೆಗಳಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಆಗಿರುವಂತಹ ಪ್ರಕರಣಗಳನ್ನ ಗಮನಕ್ಕೆ ತಂದಿದ್ದೇವೆ. ಎಲ್ಲೂ ಕೂಡ ಆ ಪ್ರಕರಣಗಳಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವುದನ್ನ ಬಹಳ ವರ್ಷಗಳಿಂದ ನಾವು ಸಾಬೀತು ಮಾಡ್ತಾ ಬಂದಿದ್ದೇವೆ. ಇದೇ ಡಿ ಕೆ ಶಿವಕುಮಾರ್ ಅವರು ಮುರುಘ ರಾಜೇಂದ್ರ ಶರಣರ ಕ್ಷಮೆಯನ್ನು ಯಾಚಿಸುವ ದಿನಗಳು ಬರ್ತದೆ. ಅದೇ ಮುರುಘಾ ಶರಣರು ಹೇಳಿಕೆ ಕೊಟ್ಟು ಮೊನ್ನೆ ಎಲ್ಲ ಯತಿಗಳನ್ನು ಸೇರಿಸಿ, ವೀರಶೈವ ಮತ ಧರ್ಮದ ಎಲ್ಲ ಯತಿಗಳನ್ನು ಸೇರಿಸಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಇವರದೇ ಪಕ್ಷದ ಶಾಮನೂರು ಶಿವಶಂಕರಪ್ಪ ಗೌರವಾನ್ವಿತ ಶಾಸಕರು ಕೂಡ ಇದ್ರ ಬಗ್ಗೆ ಉಯಿಲೆಬ್ಬಿಸಿದ್ದಾರೆ. ಅವರನ್ನ ಪಕ್ಷದಿಂದ ಹೊರಗಟ್ಟಿಸ್ತಾರೆ ಇವರು. ಇದ್ರ ಬಗ್ಗೆ ಗಮನ ಕೊಡಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಪ್ರಮೋದ್ ಮುತಾಲಿಕ್ ಸರ್, ಒಂದು ಪಾಯಿಂಟ್ ತೆಗೆದ್ರು, ಕ್ರಿಶ್ಚಿಯನ್ ಸಮುದಾಯದವರು ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳ ಬಗ್ಗೆ. ಮೊನ್ನೆ ಕೂಡ ಸಿದ್ದರಾಮಯ್ಯ ಅವರು ಮಾತಾಡ್ತಿರ್ಬೇಕಾದ್ರೆ ಕ್ರಿಶ್ಚಿಯನ್ ಸಮುದಾಯದವರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ, ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದಾರೆ. ಯಾರೋ ಪ್ರಭಾವ ಬೀರೋದಾಗಿದ್ದರೆ ಅಥವಾ ಇವ್ರ ಇನ್ಫ್ಲುಯೆನ್ಸ್ ಒಳಗಾಗೋದಾಗಿದ್ದರೆ ಅಲ್ಲಿಗೆ ಹೋದ್ರಲ್ಲ, ಅಲ್ಲಿ ಓದಿದ ಕಾಲೇಜಿಗೂ ಅಥವಾ ಶಾಲೆಯಲ್ಲಿ ಓದಿದ ಮಕ್ಕಳು ಅಥವಾ ಆಸ್ಪತ್ರೆಯಿಂದ ಬೆನಿಫಿಟ್ ಪಡೆದವರು ಅಥವಾ ಇನ್ಯಾರೋ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಕನ್ವರ್ಟ್ ಆಗ್ಬೋದಾಗಿತ್ತಲ್ಲ, ಅವ್ರು ಯಾಕಾಗಿಲ್ಲ, ಇದು ಸುಮ್ಮನೆ ಇವ್ರು ಕಾಯ್ದೆ ತರ್ತಿದ್ದಾರೆ ಅಂತ ಹೇಳ್ತಿದ್ರು. ನಿಮ್ಮ ಉತ್ತರ ಏನು ಪ್ರಮೋದ್ ಮುತಾಲಿಕ್ ಸರ್? ಈಗ ಕ್ರಿಶ್ಚಿಯನ್ರದ್ ಹೇಗಂದ್ರೆ ಎರಡು ರೀತಿಯ ಮತಾಂತರವನ್ನ ಮಾಡ್ತಾ ಇದ್ದಾರೆ. ಒಂದು ಶಾರೀರಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಕ್ರಿಶ್ಚಿಯನ್ ಮಾಡುವಂತಹದ್ದು, ಎರಡನೇದು ಮಾನಸಿಕವಾಗಿ ಅವರನ್ನ ನಮ್ಮ ಹಿಂದೂ ಸಂಸ್ಕೃತಿಯಿಂದ ದೂರ ಮಾಡುವಂತ ನಾಶ ಮಾಡಿ ಕ್ರಿಶ್ಚಿಯನ್ ಸಂಸ್ಕೃತಿಯನ್ನು ಹೇರುವಂತಹದ್ದು. ಈಗ ಉದಾಹರಣೆಗೆ ನಾನು ಹೇಳೋದಾದ್ರೆ ಎಲ್ಲಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಇವತ್ತು ಶಾಲಾ ಕಾಲೇಜ್ಗಳ ಹೋಗುವಂತ ಹಿಂದೂ ಮಕ್ಕಳಿಗೆ ಕುಂಕುಮ ಹಚ್ಚುವಂಗಿಲ್ಲ, ಬಳೆ ತೊಡಂಗಿಲ್ಲ, ಹೂ ತೊಡಂಗಿಲ್ಲ, ಬೂಟ್ ಹಾಕೊಂಡಿರ್ಬೇಕು. ಇದ್ಯಾಕಿದು ಶಿಕ್ಷಣವನ್ನ ಕಲಿಸ್ಬೇಕು, ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡುವಂತ ವ್ಯವಸ್ಥಿತ ಸಂಚು ಮಾಡಬೇಕು ಅಂತನ್ನುವಂಥದ್ದು. ಮಮ್ಮಿ ಡ್ಯಾಡಿ ಎಲ್ಲಿಂದ ಬಂತು, ಕೇಕು ಕ್ಯಾಂಡಲ್ ಎಲ್ಲಿಂದ ಬಂತಿದು, ಸೊ ಇದ ಆಂಟಿ ಅಂಕಲ್ ಎಲ್ಲಿಂದ ಬಂತಿದು, ಸೊ ನಮ್ಮ ಸಂಸ್ಕೃತಿಯನ್ನು ವ್ಯವಸ್ಥಿತವಾಗಿ ನಾಶ ಮಾಡುವಂತಹದ್ದು ಮಾನಸಿಕವಾಗಿಯೂ ಕೂಡ ಮತಾಂತರದ ಪ್ರಕ್ರಿಯೆ ಇದೆ ಅಂತನ್ನುವಂತಹದ್ದು ಕೂಡ ಇದೆ. ಸೊ ಇದು ಬಹಳ ಸ್ಪಷ್ಟವಾಗಿ. ಇನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಇದು ಮತಾಂತರ ಅಲ್ಲ, ಇದು ದೇಶಾಂತರ, ದೇಶಾಂತರ ಮಾಡೋದ್ರಿಂದ ಗಂಡಾಂತರ ಇದೆ ಅಂತನ್ನುವಂತಹದ್ದು ಹೇಳಿದ್ರು. ಈಗ ನಮ್ಮ ದೇಶದಲ್ಲಿ ಲ್ಯಾಂಡ್ ಅನ್ನುವಂತಹ ಶಬ್ದ ನಮ್ಮ ದೇಶದಲ್ಲಿ ಇಲ್ಲ. ಈಗ ನಮ್ಮ ದೇಶದಲ್ಲಿ ನಾಗಾಲ್ಯಾಂಡ್, ಬೋಡೋಲ್ಯಾಂಡ್, ಗುರ್ಖಾಲ್ಯಾಂಡ್ ಇದೆಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಸೊ ಇದು ದೇಶಾಂತರ, ಇದು ಅಂದ್ರೆ ಇದು ದೇಶಕ್ಕೆ ಗಂಡಾಂತರ ತರುವಂತಹ ಪ್ರಕ್ರಿಯೆ ಇದು. ಸೊ ಶಿಕ್ಷಣದ ಮೂಲಕ ಅಥವಾ ಸೇವೆಯ ಮೂಲಕ ಅಥವಾ ಆರೋಗ್ಯದ ಮೂಲಕ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ಮತಾಂತರನೇ. ಇವತ್ತು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಯಾಕೆ ಹೋಗ್ಬೇಕು? ಅಲ್ಲಿ ಡಾಕ್ಟರ್ಸ್ ಇದಾರಿಲ್ಲೋ, ಅಲ್ಲಿ ನರ್ಸ್ ಇದಾರಿಲ್ಲೋ, ಅಲ್ಲಿ ರೋಗಿಗಳ ಸಂಬಂಧಪಟ್ಟಾಗ ನೋಡ್ತಾ ಇದಾರ ಇಲ್ಲೋ, ಇವ್ರು ಯಾಕೆ ಹೋಗ್ಬೇಕು ಅಲ್ಲಿ? ಸೊ ನೀವು ಹೋಗೋದಾದ್ರೆ ಆಯ್ತು ಹೋಗಿ, ಅಲ್ಲಿ ಹಣ್ಣು ಹಂಪಲು ಅಥವಾ ಏನ್ ಕೊಡೋದು ಕೊಡಿ, ಆದ್ರೆ ನೀನು ಯೇಸುನ್ ಜಪ ಮಾಡು, ಯೇಸುನ್ ಫೋಟೋ ಇಟ್ಕೋ ಅಂತ ಹೇಳ್ತಾ ಇವರು ಮತಾಂತರದ ಕಡೆ ತಗೊಂಡು ಹೋಗ್ತಾ ಇರುವಂತಹದ್ದು. ಇವರ ಸೇವೆ ಶಿಕ್ಷಣ ಇದೊಂದು ಮುಖವಾಡ ಅಷ್ಟೇ, ಇದೊಂದು ವ್ಯವಸ್ಥಿತವಾದ ಮುಖವಾಡ ಹಾಕೊಂಡು ಮತಾಂತರನೇ ಇವ್ರದ್ದು ಕೊನೆಯ ಶಸ್ತ್ರ ಇದೆ, ಈ ಶಸ್ತ್ರವನ್ನೇ ಉಪಯೋಗಿಸ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ಹೇಗೆ ಯಾವ ರೀತಿ ಅಂತನ್ನುವಂಥದ್ದು ಪೂಜ್ಯ ಸ್ವಾಮೀಜಿಯವರಿಗಾಗಲೇ ಹೇಳಿದ್ರು, ಕಾಂಗ್ರೆಸ್ನವರೇ ಅದನ್ನ ವಿರೋಧ ಮಾಡಿದ್ದಾರೆ. ಇನ್ನ ಬಸವಣ್ಣನವ್ರ ಬಗ್ಗೆ ಬಹಳ ದೊಡ್ಡ ಇವರು ಮಾತನಾಡುವಂತವ್ರು, ಬಸವಣ್ಣನವರ ಇವತ್ತ ಆ ಕುಲದವರೇ ಲಿಂಗಾಯತ ಸಮಾಜದ ಸ್ವಾಮೀಜಿಗಳೇ, ಇಡೀ ಕರ್ನಾಟಕದ ನೂರಾರು ಸಾವಿರಾರು ಸ್ವಾಮೀಜಿಗಳು ಈ ಮತಾಂತರ ಕಾಯ್ದೆ ಆಗಬೇಕು ಅಂತನ್ನುವಂಥದ್ದು ಒತ್ತಾಯ ಮಾಡಿ ಈಗಾಗಲೇ ಸಾಕಷ್ಟು
ಬೊಮ್ಮಾಯಿ ಅವರಿಗೆ ಒತ್ತಾಯವನ್ನು ಮಾತಿಗೆ ಉತ್ತರ ಕೊಡೋದಕ್ಕೆ ಸೈಯದ್ ಶಫೀವುಲ್ಲಾ ಅವರು ಕೂಡ ಪ್ರಿವಿಲೇಜ್ ಕೇಳ್ತಿದ್ದಾರೆ. ನಾನು ಅವ್ರ ಹತ್ರ ಹೋಗ್ತೀನಿ. ನಾನು ಅಫ್ಕೋರ್ಸ್ ಮೂರು ಜನ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು, ಸೈಯದ್ ಶಫೀವುಲ್ಲಾ ಅವರು, ರಾಜಶೇಖರಾನಂದ ಸ್ವಾಮೀಜಿಗಳು. ಮಾತುಕತೆ ಮುಂದುವರಿಸ್ತೀನಿ. ಶಫೀವುಲ್ಲಾ ಅವ್ರ ಹತ್ರ ಬರ್ತೀನಿ ನಾನು ಬ್ರೇಕ್ ಆದ್ಮೇಲೆ.